वेलकम बैक। बेंगलुरु अप्राप्ते मेले लैंगिक दौर्जन्य आगिदे। तलगट्टपुर पोलिस ठाणा व्याप्तियल्लि घटने नडेदिरोदु 15 वर्षद अप्राप्ते मेले लैंगिक दौर्जन्य आगिदे अंत आरोप माडलागिदे। कूली केलस माड्ता इदे बालकिय कुटुंब। वेणुगोपाल अन्नो व्यक्ति ई कृत्यवन्न माडिरोदु। वेणुगोपाल नन्न बंधिसिद्दारे पोलीसरु। पोक्सो कायदे अडि प्रकरण दाखलागिदे। तलगट्टपुर पोलिस ठाणेयल्लि प्रकरण दाखलागिरोदु। 15 वर्षद अप्राप्ते मेले लैंगिक दौर्जन्य आरोप केळिबंदिरोदु। वेणुगोपाल एंबात ई कृत्यवन्न माडिदाने। युवति अंद्रे आ बालकि कुटुंबदवरु कूली केलस माड्कोंडिद्रु। आरोपियन्न पोलीसरु बंधिसिदरु। इदे विचारवागि मत्तष्टु माहितियन्नु कोडोदक्के नेर संपर्कदल्लि जॉयिन् आगिद्दारे नम्म रिपोर्टर् मंजुनाथ्। मंजुनाथ्, इंतद् कृत्यगळु मेजर् आगि नावु गमनिसिदाग गोत्तागो अंशगळु ಈ ಬಾಲಕಿ ಫ್ಯಾಮಿಲಿಗೂ ಅದ ಕೃತ್ಯ ನಡೆಸತವರಿಗೂ ಸಂಬಂಧಗಳಿರುತ್ತೆ ಅಥವಾ ಅವರು ಫ್ರೆಂಡ್ಸ್ ಆಗಿರ್ತಾರೆ ಅಥವಾ ಪರಿಚಯ ಇರುತ್ತೆ। ಇವರು ಬರಿ 1 ಎಕರೆ ಜಮೀನಿನಲ್ಲಿ ಕೃಷಿ ಮಾಡಿ ಪ್ರತಿ ತಿಂಗಳ 1 ಲಕ್ಷ ಸಂಪಾದನೆ ಮಾಡ್ತಾರೆ। ಇವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ। ಸೋ ಈ ಕೇಸ್ ಅಲ್ಲೂ ಹಾಗೆ ಆಯಿತಾ? ಯಾವಾಗ ಈ ಕೃತ್ಯ ನಡೆದಿರೋದು? ಎಸ್, ಖಂಡಿತವಾಗ್ಲೂ ಸೌಮ್ಯ। ಕಳೆದ ರಾತ್ರಿ ಸುಮಾರು 12-1 ಗಂಟೆ ಟೈಮ್ ನಲ್ಲಿ ಈ ಒಂದು ಬಾಲಕಿಯನ್ನ ಆತ ಕರ್ಕೊಂಡು ಹೋಗ್ತಾರೆ। ಕರ್ಕೊಂಡು ಹೋಗ್ಬಿಟ್ಟು ತಲಗಟ್ಟಪುರದಲ್ಲಿ ಇರುವಂತ ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ಆಕೆಯನ್ನ ಅತ್ಯಾಚಾರವನ್ನ ಮಾಡ್ತಾನೆ। ಅತ್ಯಾಚಾರ ಆದಂತ ಬಳಿಕ ಆ ಒಂದು ಬಾಲಕಿಯನ್ನ ಮತ್ತೆ ಅವರ ಮನೆಗೆ ಕರ್ಕೊಂಡು ಹೋಗ್ಬಿಡ್ತಾನೆ। ಅದನ್ನ ಆ ಬಾಲಕಿಯನ್ನ ಬಿಟ್ಟು ತದನಂತರ ಆತ ತನ್ನ ಮನೆಗೆ ಹೋಗ್ತಿದ್ದಂತ ಸಂದರ್ಭದಲ್ಲಿ ವೈಸಲಬೀಟ್ ಪೊಲೀಸರು ಕೂಡ ಹೋಗ್ತಿರ್ತಾರೆ। ವೈಸಲಬೀಟ್ ಪೊಲೀಸರು ಅನುಮಾನಗೊಂಡು ಆತನನ್ನ ವಿಚಾರಣೆಯನ್ನ ಮಾಡ್ತಾರೆ। ಅಂದ್ರೆ 3-4 ಗಂಟೆ ಟೈಮ್ ನಲ್ಲಿ ಆತ ಒಬ್ಬನೇ ಹೋಗ್ತಿದ್ದಂತ ಕಾರಣಕ್ಕೋಸ್ಕರ ಪೊಲೀಸರಿಗೆ ಸಹಜವಾಗಿ ಒಂದು ಅನುಮಾನ ಮೂಡುತ್ತೆ। ಆ ಅನುಮಾನ ಮೇಲೆಗೆ ಆತನನ್ನ ಠಾಣೆಗೆ ಕರೆದೊಯ್ದು ಎನ್ಕ್ವೈರಿಯನ್ನ ಮಾಡ್ತಾರೆ। ಎನ್ಕ್ವೈರಿ ಮಾಡಿದಂತ ಸಂದರ್ಭದಲ್ಲಿ ಆತ ಒಂದು ಭಯಾನಕವಾದಂತ ಒಂದು ವಿಚಾರವನ್ನ ಪೊಲೀಸರಿಗೆ ಹೇಳ್ತಾನೆ। ಅಂದ್ರೆ ಈ ರೀತಿಯಾಗಿ 15 ವರ್ಷದ ಬಾಲಕಿಯನ್ನ ಕರ್ಕೊಂಡು ಹೋಗಿ ಲೈಂಗಿಕ ದೌರ್ಜನ್ಯವನ್ನ ಎಸಗಿರೋದ್ರ ಬಗ್ಗೆ ಆತ ಒಂದು ಪೊಲೀಸರ ಮುಂದೆ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ। ತಕ್ಷಣವೇ ಆ ಒಂದು ಘಟನಾ ಸ್ಥಳಕ್ಕೆ ಆತನನ್ನ ಕರ್ಕೊಂಡು ಹೋಗ್ತಾರೆ। ಕರ್ಕೊಂಡು ಹೋಗ್ಬಿಟ್ಟು ಯಾವ ಒಂದು ಸ್ಥಳದಲ್ಲಿ ಅತ್ಯಾಚಾರವನ್ನ ಮಾಡಿದ್ದ ಮತ್ತು ಯಾವ ಒಂದು ಮಗುವನ್ನ ಈತ ಕರ್ಕೊಂಡು ಹೋಗಿದ್ದ ಅಂತ ಮಾಹಿತಿಯನ್ನ ಸಂಗ್ರಹ ಮಾಡ್ಕೊಂತಾರೆ। ಮುಂಜಾನೆ ವೇಳೆಗೆ ಆ ಒಂದು 15 ವರ್ಷದ ಬಾಲಕಿಯ ಸ್ಟೇಟ್ಮೆಂಟ್ ಅನ್ನು ಕೂಡ ದಾಖಲು ಮಾಡ್ಕೊಂತಾರೆ। ತದನಂತರ ಆ ಒಂದು ಬಾಲಕಿಯನ್ನ ವೈದ್ಯಕೀಯ ಪರೀಕ್ಷೆ ಕೂಡ ಒಳಪಡಿಸುತ್ತಾರೆ। ವೈದ್ಯಕೀಯ ಪರೀಕ್ಷೆ ಒಳಪಡಿಸಿದಂತ ಸಂದರ್ಭದಲ್ಲಿ ಆಕೆಗೆ ಅತ್ಯಾಚಾರ ಆಗುವಂತದ್ದು ಕೂಡ ದೃಢಪಟ್ಟಿದ್ದು। ಸದ್ಯಕ್ಕೆ ಆ ಒಂದು ಬಾಲಕಿಯ ಪೋಷಕರು ಕೊಟ್ಟಂತ ಒಂದು ದೂರಿನನ್ವಯವಾಗಿ ತಲಗಟ್ಟಪುರ ಪೊಲೀಸರು ಈಗಾಗಲೇ ಎಫ್ಐಆರ್ ಅನ್ನು ದಾಖಲು ಮಾಡ್ಕೊಂಡಿರುವಂತದ್ದು। ಎಫ್ಐಆರ್ ದಾಖಲು ಮಾಡ್ಕೊಂಡು ಸದ್ಯಕ್ಕೆ ವೇಣುಗೋಪಾಲ್ ಏನಿದ್ದಾನೆ ಈತನ ಈಗಾಗಲೇ ಅರೆಸ್ಟ್ ಮಾಡ್ಕೊಂಡಿದ್ದಾರೆ। ಅರೆಸ್ಟ್ ಮಾಡ್ಕೊಂಡು ಅದನ್ನ ಎನ್ಕ್ವೈರಿ ಮಾಡಿದಂತ ಟೈಮ್ ನಲ್ಲಿ ಗೊತ್ತಾಗಿರುವಂತದ್ದು ಈ ಒಂದು ಆರೋಪಿ ವೇಣುಗೋಪಾಲ್ ಮತ್ತು ಆ ಒಂದು ಸಂತ್ರಸ್ತ ಬಾಲಕ ಏನಿದ್ದರೆ ಅವರು ಕೂಡ ಅಷ್ಟೇ ಸಂಬಂಧಿ ಆಗಿದ್ದ ಅನ್ನೋದ್ರ ಬಗ್ಗೆ ಈಗಾಗಲೇ ಮಾಹಿತಿ ಗೊತ್ತಾಗಿದ್ದು। ಮುಂದಿನ ಒಂದು ವಿಚಾರಣೆಯನ್ನು ಕೂಡ ಮಾಡ್ತಾ ಇರುವಂತದ್ದು। ಯಾಕಂದ್ರೆ ಕೂಲಿ ಕಾರ್ಮಿಕರಾಗಿ ಅವರು ಬೆಂಗಳೂರಿಗೆ ಬಂದ್ಬಿಟ್ಟು ಇಲ್ಲಿ ಕೂಲಿ ಕೆಲಸವನ್ನು ಮಾಡ್ಕೊಂಡು ಜೀವನ ಮಾಡ್ತಿದ್ರು। ಇಂತಹ ಒಂದು ಬಾಲಕಿಯನ್ನ ಈ ರೀತಿಯಾಗಿ ಅಮಾನುಷವಾಗಿ ನಡೆಕೊಂಡಿರುವಂತದ್ದು ಜೊತೆಗೆ ಈತನ ಹಿನ್ನೆಲೆ ಬಗ್ಗೆ ಕೂಡ ಈಗ ಪೊಲೀಸರು ಮಾಹಿತಿಯನ್ನ ಸಂಗ್ರಹ ಮಾಡ್ತಿರುವಂತದ್ದು। ಯಾಕಂದ್ರೆ ಆತ ಎಷ್ಟು ವರ್ಷದಿಂದ ತಲಗಟ್ಟಪುರ ಠಾಣಾ ವ್ಯಾಪ್ತಿಯಲ್ಲಿ ವಾಸವಾಗಿದ್ದ ಮತ್ತು ಆತನ ಹಿನ್ನೆಲೆ ಏನು, ಹಿಂದೆ ಕೂಡ ಇದೇ ರೀತಿ ಅಂತ ಕೃತ್ಯಗಳನ್ನು ಮಾಡಿದ್ನ ಇಲ್ಲವೋ ಅನ್ನೋದ್ರ ಬಗ್ಗೆ ಕೂಡ ಈಗ ಪೊಲೀಸರು ಮಾಹಿತಿಯನ್ನ ಸಂಗ್ರಹ ಮಾಡ್ತಿರುವಂತದ್ದು ಸೌಮ್ಯ। ಫೈನ್, ಥ್ಯಾಂಕ್ ಯು ಮಂಜು ಆರ್ಯ ತಮಿಳ ಇನ್ಫಾರ್ಮೇಶನ್ಗೆ।